ಇಡೀ ದೇಶದಲ್ಲಿ ಈ ದೇಶಕ್ಕೆ ಬಂದಂತ ಸ್ವತಂತ್ರದ ನೆನಪನ್ನ ಮಾಡಿಕೊಳ್ಳುವಂತದ್ದು ಸಿಹಿಯನ್ನ ಹಂಚುವಂತ ಕೆಲಸವನ್ನ ಇಡೀ ದೇಶ ಮಾಡುತ್ತೆ ಅನೇಕ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಧ್ವಜಾರೋಹಣ ಮಾಡುವಂತದ್ದು ಒಂದಷ್ಟು ಜನರ ಗುಣಗಾನವನ್ನು ಮಾಡುವಂತದ್ದು ಇಷ್ಟಕ್ಕೆ ಸೀಮಿತವಾಗಿ ಈ ದೇಶದ ಸ್ವತಂತ್ರದ ದಿನಾಚರಣೆಯನ್ನ ನಾವು ಆಚರಿಸಿಕೊಂಡು ಬರ್ತಾ ಇದ್ದೀವಿ ಹಿಂದೂ ಜಾಗರಣ ವೇದಿಕೆ ಈ ಸಂದರ್ಭದಲ್ಲಿ ಯೋಚನೆಯನ್ನ ಮಾಡ್ತು ಈ ದೇಶಕ್ಕೆ ಸ್ವತಂತ್ರ ಬಂದಿರುವಂತದ್ದು ಆಕಸ್ಮಿಕವಾಗಿ ಬಂದಂತ ಸ್ವತಂತ್ರ ಅಲ್ಲ ಯಾರ ಕೊಟ್ಟಂತ ಭಿಕ್ಷೆ ಈ ದೇಶಕ್ಕೆ ಸಿಕ್ಕಂತ ಸ್ವತಂತ್ರ ಅಲ್ಲ ಯಾರ ಕೊಟ್ಟಂತ ಕೊಡುಗೆ ಈ ದೇಶಕ್ಕೆ ಸಿಕ್ಕಂತ ಸ್ವತಂತ್ರ ಅಲ್ಲ ಈ ದೇಶಕ್ಕೆ ಸಿಕ್ಕ ಸ್ವತಂತ್ರದ ಹಿಂದೆ ಅಸಂಖ್ಯಾತ ಸಾವಿರಾರು ಲಕ್ಷಾಂತರ ಜನರ ಕೊಡುಗೆ ಇದೆ ಅನೇಕ ಜನ ಈ ದೇಶದ ಸ್ವತಂತ್ರಕ್ಕೋಸ್ಕರ ಪ್ರಾಣವನ್ನ ಅರ್ಪಣೆಯನ್ನ ಮಾಡಿದರೆ ತಮ್ಮ ಜೀವನವನ್ನ ಕಳಕೊಂಡಿದ್ದರೆ ಆ ಎಲ್ಲದರ ಕೊಡುಗೆಯಾಗಿ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಆ ಸಿಕ್ಕ ಸ್ವತಂತ್ರವನ್ನ ಅದೇ ಜವಾಬ್ದಾರಿಯಲ್ಲಿ ಆ ರಾಷ್ಟ್ರಭಕ್ತ ಸ್ವತಂತ್ರ ಹೋರಾಟಗಾರರನ್ನ ನೆನಪು ಮಾಡಿಕೊಳ್ಳುವಂತ ಒಂದು ದೊಡ್ಡ ಜವಾಬ್ದಾರಿ ಈ ಸಮಾಜದ ಮೇಲೆ ಇದೆ ಆ ಕಾರಣಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನ ಯೋಜನೆ ಮಾಡಿಕೊಂಡು ಬರ್ತಾ ಇದ್ದೀವಿ ಅನೇಕ ಸಂದರ್ಭದಲ್ಲಿ ಸ್ವತಂತ್ರ ದಿನಾಚರಣೆಯ ಭಾಷಣಗಳನ್ನು ಅವತ್ತು ಕೇಳಿದಾಗ ಅನೇಕ ಸಂದರ್ಭದಲ್ಲಿ ನಮಗೆ ಶಾಂತಿಯಿಂದ ಸ್ವತಂತ್ರ ಸಿಕ್ತು ಧರಣಿ ಕೂತಿದ್ರಿಂದ ಸ್ವತಂತ್ರ ಸಿಕ್ತು ಉಪವಾಸ ಕೂತಿದ್ರಿಂದ ಸ್ವತಂತ್ರ ಸಿಕ್ತು ಅನ್ನೋದನ್ನ ಹೆಚ್ಚಾಗಿ ಕೇಳ್ತೀವಿ ಅಂದ್ರೆ ಕೇವಲ ಧರಣಿ ಕೂತಿದ ಕಾರಣಕ್ಕೋಸ್ಕರ ಉಪವಾಸ ಕೂತಿದ್ದ ಕಾರಣಕ್ಕೋಸ್ಕರ ಈ ದೇಶದ ಆಡಳಿತವನ್ನ ಭಾರತೀಯರಿಗೆ ಕೊಟ್ಟು ಹೋಗುವಂತ ಮೂರ್ಖರು ಬ್ರಿಟಿಷರಾಗಿರಲಿಲ್ಲ ಈ ದೇಶದ ಸ್ವತಂತ್ರದ ಹೋರಾಟ ಅಂತಂದ್ರೆ ಕೇವಲ ಮಹಾತ್ಮ ಗಾಂಧೀಜಿ ಬಂದ ನಂತರ ನಡೆದಂತ ಹೋರಾಟ ಮಾತ್ರ ಅಲ್ಲ ಬ್ರಿಟಿಷರ ವಿರುದ್ಧವೇ ಸುದೀರ್ಘವಾದಂತ 90 ವರ್ಷಗಳ ಸುದೀರ್ಘ ಹೋರಾಟ ಈ ನೆಲದಲ್ಲಿ ನಡೆದಿದೆ ಅದಕ್ಕೂ ಮುಂಚೆ ಮೊಘಲರ ವಿರುದ್ಧ ಮುಸ್ಲಿಂ ಆಕ್ರಮಣಕಾರರ ವಿರುದ್ಧ ಒಟ್ಟು 1000 ವರ್ಷಗಳ ನಿರಂತರವಾದ ಸಂಘರ್ಷದ ಫಲವಾಗಿ ಬ್ರಿಟಿಷರ ವಿರುದ್ಧದ 1857 ನಾವು ಹೇಳ್ತೀವಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಅದನ್ನ ಬ್ರಿಟಿಷರ ಕರೆದು ಸಿಪಾಯಿ ದಂಗೆ ಅಂತ ಕರೆದಿದ್ರು 1857 1947 90 ವರ್ಷಗಳ ಕಾಲ ನಿರಂತರವಾಗಿ ಬ್ರಿಟಿಷರ ವಿರುದ್ಧ ಈ ನೆಲದಲ್ಲಿ ಹೋರಾಟ ನಡೆದಿದೆ ಸಂಘರ್ಷ ನಡೆದಿದೆ ಅದಕ್ಕೋಸ್ಕರ ಅಸಂಖ್ಯಾತ ಯುವಕರು ಪ್ರಾಣವನ್ನು ಅರ್ಪಣೆ ಮಾಡಿದರೆ ಅದರ ಫಲವಾಗಿ ಸಿಕ್ಕಿದ್ದು ಈ ದೇಶದ ಸ್ವತಂತ್ರ ಅದನ್ನ ಒಂದು ನೆನಪು ಮಾಡಿಕೊಳ್ಳುವಂತ ಇವತ್ತಿನ ಯುವ ಸಮುದಾಯಕ್ಕೆ ಅದನ್ನು ತಿಳಿಸುವಂತ ಕೆಲಸವನ್ನ ಅತ್ಯಗತ್ಯವಾಗಿ ನಾವು ಮಾಡಬೇಕಾಗಿದೆ ಕೆಲವೊಂದಂದ್ರೆ ಸ್ವತಂತ್ರ ಅಂತಂದ್ರೆ ಅದರ ಬೆಲೆನೂ ಗೊತ್ತಿಲ್ಲ ಈ ದೇಶದ ಬಗ್ಗೆ ಕಲ್ಪನೆಯೂ ಇಲ್ಲ ಯಾವ ಜವಾಬ್ದಾರಿಯೂ ಇಲ್ಲದಂತೆ ಬದುಕುವಂತ ಸಮಾಜ ಯಾವುದೇ ರಾಷ್ಟ್ರ ಅದು ಬಹಳ ದಿನಗಳ ಕಾಲ ಉಳಿದು ಬದುಕುಳಿಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಇವತ್ತಿನ ಯುವ ಸಮುದಾಯದ ಮುಂದೆ ನೆನಪು ಮಾಡಿಕೊಳ್ಳುವಂತ ಒಂದು ಅವಶ್ಯಕತೆ ಇದೆ ಪ್ರಥಮ ಸ್ವತಂತ್ರ ಸಂಗ್ರಾಮ 1857 ಇಡೀ ರಾಷ್ಟ್ರದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ರು ಆದರೆ ಆ ಹೋರಾಟ ಯಶಸ್ವಿ ಆಗಲಿಲ್ಲ ಅಂತ ಹೇಳಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧದ ಸ್ವತಂತ್ರ ಹೋರಾಟ ನಿಂತಿರಲಿಲ್ಲ ನಿರಂತರವಾಗಿ ನಡೀತಾ ಇತ್ತು ಈ ಸ್ವತಂತ್ರ ಹೋರಾಟದಲ್ಲಿ
ಸಶಸ್ತ್ರ ಕ್ರಾಂತಿಕಾರಿಗಳು ಕ್ರಾಂತಿಕಾರಿಗಳ ಕೊಡುಗೆ ಬಹಳ ಇದೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅವತ್ತಿನ ಸ್ವತಂತ್ರ ಹೋರಾಟದ ಒಂದು ವೇದಿಕೆ ಬಾಲಗಂಗಾಧರ ನಾಥ ತಿಲಕರು ಆ ಹೋರಾಟವನ್ನ ಲೀಡ್ ಮಾಡ್ತಾ ಇದ್ದರು ಅದಾದ ನಂತರ ಗಾಂಧೀಜಿಯವರು 1920 ರಿಂದ ಈ ದೇಶದ ಸ್ವತಂತ್ರದ ಹೋರಾಟವನ್ನ ಅದರ ಮುಂಚೂಣಿಯನ್ನ ಅದರ ನೇತೃತ್ವವನ್ನ ತಗೊಂಡ್ರು ಅಸಹಕಾರ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿ ಸಂಪೂರ್ಣ ಸ್ವತಂತ್ರವೇ ನಮ್ಮ ಉದ್ದೇಶ ಅನ್ನುವಂತ ಘೋಷಣೆಯ ಮುಖಾಂತರ ಅನೇಕ ಹೋರಾಟಗಳ ಮುಖಾಂತರ ಅನೇಕ ಆಂದೋಲನದ ಮುಖಾಂತರ ಈ ಸಮಾಜದಲ್ಲಿ ಜಾಗೃತಿಯ ಕೆಲಸವನ್ನ ಅವರು ಮಾಡಿದ್ರು ಅದೇ ರೀತಿ ಕ್ರಾಂತಿಕಾರಿಗಳು ರಾಜ್ಗುರು ಇರಬಹುದು ಸುಖದೇವ್ ಇರಬಹುದು ಭಗತ್ ಸಿಂಗ್ ಇರಬಹುದು ವಾಸುದೇವ್ ಬಲವಂತ ಪಡಕೆ ಇರಬಹುದು ಚಾಪೇದಾರ್ ಸಹಕಾರ ಇರಬಹುದು ಸಾವರ್ಕರ್ ಇರಬಹುದು ಮದನ್ಲಾಲ್ ಡಿಂಗ್ರಾ ಇರಬಹುದು ಇವರೆಲ್ಲರೂ ಸಶಸ್ತ್ರ ಕ್ರಾಂತಿಯ ಮುಖಾಂತರ ಕ್ರಾಂತಿಕಾರಿ ಯೋಜನೆಯ ಮುಖಾಂತರ ಬ್ರಿಟಿಷರ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿದಂತವರು ಈ ಕ್ರಾಂತಿಕಾರಿಗಳು ಮದನ್ಲಾಲ್ ಡಿಂಗ್ರನ್ ಬಗ್ಗೆ ಹೇಳ್ತಾರೆ ಇಂಗ್ಲೆಂಡ್ಗೆ ಓದಕ್ಕೆ ಹೋದವರು ಬಹಳ ಶ್ರೀಮಂತ ಯುವಕ ಬ್ರಿಟಿಷರ ಅತ್ಯಾಚಾರ ಅನ್ಯಾಯ ಏನು ಭಾರತೀಯರ ಮೇಲೆ ಮಾಡ್ತಾ ಇದ್ರು ಅದರ ವಿರುದ್ಧ ಅವನು ಸಿಡಿದೆದ್ದ ಕರ್ಜನ್ ವಾಲಿಯನ್ನ ಇದೇ ರೀತಿಯಲ್ಲಿ ತುಂಬಿದ ಸಭೆಯಲ್ಲಿ ಗುಂಡಿಕ್ಕಿ ಕೊಂದವನ ಒಬ್ಬ ವಿದ್ಯಾರ್ಥಿಯಾಗಿದ್ದಂತ ಯುವಕ ಕೊಂದು ಅವನೇನು ಓಡಿ ಹೋಗಲಿಲ್ಲ ಶರಣಾದ ನನಗೆ ಗಲ್ಲು ಅಂತ ಅವನಿಗೆ ಗೊತ್ತಿತ್ತು ಆದ್ರೂ ಗಲ್ಲು ಶಿಕ್ಷೆಯನ್ನ ಒಪ್ಪಿಕೊಂಡ ಅವನು ಗಲ್ಲಿಗೆ ಹೋಗ್ಬೇಕಾದ್ರೆ ಯಾರೋ ಕೇಳ್ತಾರೆ ಏನ್ ಮಾಡಿದೆ ನೀನು ಅಂತೇಳಿ ಅವಾಗ ಅವನು ಹೇಳ್ತಾನೆ ಮದನ್ಲಾಲ್ ಡಿಂಗ್ರಾ ನನ್ನಂತ ಒಬ್ಬ ಯುವಕ ಭಾರತ ಮಾತೆಯ ಸೇವೆಗೆ ತನ್ನ ಪ್ರಾಣವನ್ನಲ್ಲದೆ ಮತ್ತೇನನ್ನ ಕೊಡಲು ಸಾಧ್ಯ ನನ್ನಂತ ಒಬ್ಬ ದೊಡ್ಡ ಮಗ ಈ ದೇಶದ ಸ್ವತಂತ್ರಕ್ಕೆ ತನ್ನ ಪ್ರಾಣವನ್ನಲ್ಲದೆ ಮತ್ತೇನು ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂತ ಒಬ್ಬ ಯುವಕ ಹೇಳ್ತಾನೆ ಅಂತಂದ್ರೆ ಈ ಸ್ವತಂತ್ರದ ಹೋರಾಟದ ಬಗ್ಗೆ ಈ ಸ್ವತಂತ್ರದ ಬಗ್ಗೆ ಅವರಲ್ಲಿದ್ದಂತ ಒಂದು ಅದಮ್ಯವಾದ ನಂಬಿಕೆ ಚೇತನ ಏನಾಗಿತ್ತು ನಾವು ಭಗತ್ ಸಿಂಗ್ ಬಗ್ಗೆ ರಾಜೀವ್ ಸುಖದೇವ್ ಬಗ್ಗೆ ಕೇಳಿದೀವಿ ಭಗತ್ ಸಿಂಗ್ ಸುಖದೇವ್ ಇವರು ಕೂಡ ಇದೇ ರೀತಿ ಬ್ರಿಟಿಷರ ಒಂದು ಸಭೆಗೆ ಬಾಂಬ್ ಅನ್ನು ಹಾಕ್ತಾರೆ ಅಲ್ಲೇ ಅರೆಸ್ಟ್ ಆಗ್ತಾರೆ ನ್ಯಾಯಾಲಯದಲ್ಲಿ ಎಲ್ಲ ತನಿಖೆಗಳು ಆಗುತ್ತೆ ಭಗತ್ ಸಿಂಗ್ ಅಕಸ್ಮಾತ್ ತಪ್ಪಾಯಿತು ಅಂತೇಳಿ ಒಂದು ಕ್ಷಮೆಯನ್ನು ಕೇಳಿದ್ರು ಅವರು ಪ್ರಾಣವನ್ನು ಉಳಿಸಿಕೊಳ್ಳಬಹುದಿತ್ತು ಆದ್ರೆ ಭಗತ್ ಸಿಂಗ್ ಆ ರೀತಿಯ ತಪ್ಪನ್ನ ಒಪ್ಪಿಕೊಳ್ಳಲಿಲ್ಲ ಯಾಕೆ ಒಪ್ಪಿಕೊಳ್ಳಲಿಲ್ಲ ಅಂತಂದ್ರೆ ತನ್ನ ಒಂದು ನೇಣುಗಂಬ ಹತ್ತೋದನ್ನ ಈ ದೇಶದ ಸ್ವತಂತ್ರಕ್ಕೋಸ್ಕರ ಈ ದೇಶದ ಸ್ವತಂತ್ರದ ಹೋರಾಟಕ್ಕೋಸ್ಕರ ಈ ದೇಶದ ಯುವಕ ತನ್ನ ಪ್ರಾಣವನ್ನ ಯಾವ ರೀತಿ ಸಂತೋಷದಿಂದ ಕೊಡ್ತಾ ಇದ್ದಾನೆ ಅನ್ನುವಂತ ಒಂದು ದೃಶ್ಯ ಇಡೀ ದೇಶಕ್ಕೆ ಹೋಗಬೇಕು ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗಬೇಕು ಈ ಸ್ವತಂತ್ರದ ಹೋರಾಟಕ್ಕೋಸ್ಕರ ಅಸಂಖ್ಯ ಯುವಕರು ಇದಕ್ಕೆ ಧುಮುಕಿ ಬರಬೇಕು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಲಿಕ್ಕೆ ಅವರೆಲ್ಲರೂ ತಯಾರಾಗಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಅವರು ಗಲ್ಲಿಗೇರಿದ್ರು ಆ ಗಲ್ಲಿಗೇರುವುದರ ಮುಖಾಂತರ ಈ ರಾಷ್ಟ್ರದಲ್ಲಿ ಆ ಒಂದು ಸ್ವತಂತ್ರದ ಹೋರಾಟದ ದಿಕ್ಕನ್ನೇ ಬದಲಾಯಿಸಿದ್ರು ಆ ಯುವಕರಲ್ಲಿ ಆ ಕಿಚ್ಚನ್ನ ಹುಟ್ಟಿಸುವಂತ ಕೆಲಸವನ್ನ ಗಲ್ಲಿಗೇರುವುದರ ಮುಖಾಂತರ ಆ ಮೂರು ತರುಣರು ಅವರು ಮಾಡಿದ್ರು ಅಂದ್ರೆ ಈ ರೀತಿ ಕ್ರಾಂತಿಕಾರಿಗಳು ಇಡೀ ದೇಶದಲ್ಲಿ ಒಂದು ಕ್ರಾಂತಿಯನ್ನ ಆ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಚ್ಚುವುದರ ಮುಖಾಂತರ ಇಡೀ ದೇಶದಲ್ಲಿ ಒಂದು ಬ್ರಿಟಿಷರಿಗೆ ನಡುಕವನ್ನು ಹುಟ್ಟಿಸುವಂತ ಕೆಲಸವನ್ನ ಮಾಡಿದ್ರು
ಇನ್ನು ಸುಭಾಷ್ ಚಂದ್ರ ಬೋಸರು ಇಲ್ಲಿ ನಡೀತಾ ಇದ್ದಂತ ಕಾಂಗ್ರೆಸ್ನ ನೇತೃತ್ವದಲ್ಲಿ ನಡೀತಾ ಇದ್ದಂತ ಒಂದು ಸ್ವತಂತ್ರ ಹೋರಾಟದ ಆಂದೋಲನ ಅನೇಕ ಸಲ ಅನೇಕ ಹೋರಾಟಗಳನ್ನು ನಾವು ನೋಡ್ತೀವಿ ಎಲ್ಲವೂ ಈ ಅಡ್ಜಸ್ಟ್ಮೆಂಟ್ ಹೋರಾಟಗಳು ಅದೇ ರೀತಿಯ ಹೋರಾಟಗಳು ನಡೀತಾ ಇತ್ತು ಈ ಹೋರಾಟಕ್ಕೆ ಒಂದು ತೀವ್ರತೆಯನ್ನ ಕೊಡಬೇಕು ಒಂದು ತೀವ್ರಗಾಮಿ ರೂಪದಲ್ಲಿ ಹೋಗಬೇಕು ಅನ್ನುವಂತ ಒಲವು ಸುಭಾಷ್ ಚಂದ್ರ ಬೋಸರಿಗಿತ್ತು ಸುಭಾಷ್ ಚಂದ್ರ ಬೋಸರು ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಬಹುಮತದಿಂದ ಆಯ್ಕೆ ಆಗಿದ್ರು ಆದರೆ ಗಾಂಧೀಜಿಯವರಿಗೆ ಅದರ ಅವರು ಅಧ್ಯಕ್ಷರಾಗಲು ಇಷ್ಟ ಇರಲಿಲ್ಲ ಅವತ್ತಿನ ಯುವ ಸಮುದಾಯಕ್ಕೆ ನೆನಪು ಮಾಡಿಕೊಳ್ಳುವಂತ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಾವು ಈ ಒಂದು ಸ್ವತಂತ್ರ ದಿನಾಚರಣೆ ಅಖಂಡ ಭಾರತ ಸಂಕಲ್ಪ ದಿನದ ಹೆಸರು ನಾವು ಆಚರಿಸಿಕೊಂಡು ಬರ್ತಾ ಇದ್ದೀವಿ ನಮಗೆ ಗೊತ್ತಿದೆ ಸಾಧಾರಣವಾಗಿ ಇವತ್ತು 15 ಆದಾಗ ಈ ದೇಶಕ್ಕೆ ಸ್ವತಂತ್ರ ಸಿಕ್ತು ಅಂತ ನಾವು ಕೇಳಿದೀವಿ ಆದರೆ ಆ ದೇಶದ ಸ್ವತಂತ್ರದ ಜೊತೆ ಜೊತೆಯಾಗಿ ಈ ರಾಷ್ಟ್ರ ತುಂಡಾಯ್ತು ಅನ್ನುವಂಥದ್ದನ್ನ ಬಹುಶಃ ಇವತ್ತಿನ ಜನರೇಷನ್ ಯಾರು ಕೂಡ ಅದನ್ನ ಕೇಳಿಲ್ಲ ನಮಗೊತ್ತೇಳದ ಮುಂಚೆ ಇವತ್ತೇ ಸ್ವತಂತ್ರದ ಜೊತೆ ಜೊತೆಗೆ ಈ ದೇಶ ತುಂಡಾಯಿತು ಆ ತುಂಡಾದ ಒಂದು ಭಾಗವೇ ಅದು ಪಾಕಿಸ್ತಾನ ಆಯಿತು ಈ ದೇಶ ಯಾಕೆ ತುಂಡಾಯಿತು ಅಂತಂದ್ರೆ ಅದು ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆಯಾಗಿತ್ತು ಈ ದೇಶದಲ್ಲಿ ಹಿಂದುಗಳೊಟ್ಟಿಗೆ ಸಹಬಾಳ್ವೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಉದ್ದೇಶದಿಂದ ಮುಸ್ಲಿಂ ಲೀಗ್ ಪ್ರತ್ಯೇಕ ರಾಷ್ಟ್ರದ ಒಂದು ಬೇಡಿಕೆಯನ್ನು ಇಟ್ಟು ಆ ಬೇಡಿಕೆಯ ಆಧಾರದ ಮೇಲೆ ಬ್ರಿಟಿಷರು ಈ ದೇಶವನ್ನು ತುಂಡು ಮಾಡಿ ಹಿಂದುಗಳಿಗೆ ಹಿಂದೂಸ್ತಾನ ಮುಸಲ್ಮಾನರಿಗೆ ಪಾಕಿಸ್ತಾನ ಅನ್ನುವಂತ ನೆಲೆಯಲ್ಲಿ ಮತೀಯ ನೆಲೆಯಲ್ಲಿ ಈ ದೇಶವನ್ನು ವಿಭಜಿಸಿದ್ರು ಇವತ್ತಿನ ಯುವ ಸಮುದಾಯಕ್ಕೆ ದೇಶ ವಿಭಜನೆಯ ಇತಿಹಾಸವೇ ಗೊತ್ತಿಲ್ಲ ಅಕಸ್ಮಾತ್ ನಾವು ಹಿಂದೆ ನಡೆದಂತ ಕಹಿ ಘಟನೆಗಳನ್ನು ನೆನಪು ಮಾಡಿಕೊಳ್ಳದೆ ಇದ್ರೆ ಈ ದೇಶವನ್ನು ಉಳಿಸ್ಕೊಳ್ಳಿಕ್ಕೆ ಮುಂದೆ ಈ ದೇಶವನ್ನು ಬಲಿಷ್ಠವಾಗಿ ಕಟ್ಟಬೇಕಂತಂದ್ರೆ ನಮ್ಮ ಇತಿಹಾಸವನ್ನು ನಾವು ನೆನಪು ಮಾಡಿಕೊಳ್ಬೇಕು ನಮ್ಮ ಇತಿಹಾಸವನ್ನು ನಾವು ನೆನಪು ಮಾಡಿಕೊಳ್ಬೇಕು ಈ ದೇಶದಲ್ಲಿ ದೇಶ ವಿಭಜನೆಗೆ ಯಾವ ರೀತಿ ಅವತ್ತಿನ ಸ್ವತಂತ್ರ ಹೋರಾಟದ ಆಂದೋಲನದ ನೇತೃತ್ವವನ್ನು ವಹಿಸಿದ ಕಾಂಗ್ರೆಸ್ ಮತ್ತು ಅವತ್ತಿನ ಮುಖಂಡರು ಬ್ರಿಟಿಷರು ಹಾಗೂ ಮುಸ್ಲಿಂ ಲೀಗ್ ಈ ಮೂರು ಪ್ರಮುಖ ಕಾರಣಗಳಿಗೋಸ್ಕರ ಈ ದೇಶದ ವಿಭಜನೆ ಆಯಿತು ಬ್ರಿಟಿಷರಿಗೆ ಅನ್ನಿಸ್ತು ಈ ದೇಶದಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಯಾವಾಗಲೂ ಬ್ರಿಟಿಷರ ಆಳ್ವಿಕೆ ಇರಬೇಕು ಅಂತಂದ್ರೆ ಈ ದೇಶದಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಒಟ್ಟಿಗೆ ಸಹಬಾಳ್ವೆ ನಡೆಸಬಾರದು ಅವರ ಮಧ್ಯೆ ಒಡಕನ್ನ ಮೂಡಿಸಬೇಕು ಅವ್ರು ಯಾವಾಗಲೂ ಕಚ್ಚಾಡಿಕೊಂಡಿರಬೇಕು ಮಧ್ಯಸ್ಥಿಕೆಗೋಸ್ಕರ ನಮ್ಮ ಹತ್ರನೇ ಬರಬೇಕು ಹಾಗಾಗಿ ಆ ರೀತಿಯ ಒಡಕನ್ನ ಬ್ರಿಟಿಷರು ಹಿಂದೂಗಳು ಮತ್ತು ಮುಸಲ್ಮಾನರ ಮಧ್ಯೆ ಬಿತ್ತಿದ್ರು ಕಾಂಗ್ರೆಸ್ನವರಿಗೆ ಅವತ್ತಿನ ಹೋರಾಟದ ಒಂದು ಮುಂಚೂಣಿಯಲ್ಲಿದ್ದ ನೇತೃತ್ವದಲ್ಲಿದ್ದ ಕಾಂಗ್ರೆಸ್ನವರಿಗೆ ಅನೇಕ ಸಂದರ್ಭದಲ್ಲಿ ಅನ್ನಿಸ್ತು ಈ ದೇಶಕ್ಕೆ ಸ್ವತಂತ್ರ ಸಿಗಬೇಕು ಅಂತಂದ್ರೆ ನಾವು ಮುಸಲ್ಮಾನರನ್ನ ಜೊತೆ ಕರ್ಕೊಂಡು ಹೋಗದೇ ಇದ್ರೆ ಈ ದೇಶಕ್ಕೆ
ಸ್ವತಂತ್ರ ಸಿಗಲ್ಲ, ನಮಗೆ ಸ್ವತಂತ್ರ ಸಿಗಲ್ಲ. ಹಾಗಾಗಿ ನಾವು ಅವರನ್ನ ಜೊತೆಗೆ ಕರ್ಕೊಂಡು ಹೋಗ್ಬೇಕು. ಅವ್ರ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ನಾವು ಅನೇಕ ತ್ಯಾಗಕ್ಕೂ ಅನೇಕ ವಿಷಯಗಳನ್ನ ಕಳ್ಕೊಳ್ಳಿಕ್ಕೂ ತಯಾರಾಗಬೇಕಾಗಿದೆ. ಯಾವ ವಸ್ತ್ರದ ತುಷ್ಟೀಕರಣ ಅಂತಂದ್ರೆ ಒಂದು ರಾಷ್ಟ್ರೀಯ ಅಧಿವೇಶನ, ಕಾಂಗ್ರೆಸ್ನ ಅಧಿವೇಶನ, ಕಾಕಿನಾಡದ ಆಂಧ್ರಪ್ರದೇಶದ ಕಾಕಿನಾಡದ ಒಂದು ಅಧಿವೇಶನ, ಅಲ್ಲಿ ಒಂದು ಒಂದೇ ಮಾತರವನ್ನ ಹಾಡಬೇಕು. ಒಬ್ಬ ಮೌಲಾನ ಆ ಅಧಿವೇಶನದ ಅಧ್ಯಕ್ಷ ಆಗಿದ್ದ. ಆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಒಂದೇ ಮಾತರವನ್ನು ಹಾಡಲಿಕ್ಕೆ ವಿರೋಧವನ್ನ ಮಾಡ್ತಾರೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.